ಎನ್ ಪಿ ಸಿ ಐ ಅಂದ್ರೆ ಏನು? ನಮ್ಮ ಅಕೌಂಟ್ಗೆ ಎನ್ ಪಿ ಸಿ ಐ ಮಾಡಿಸ್ಲೇಬೇಕಾ? ಈ ಎನ್ ಪಿ ಸಿ ಐ ಅನ್ನು ಯಾವ ಬ್ಯಾಂಕ್ ಅಕೌಂಟ್ಗೆ ಮಾಡಿಸಬೇಕಾಗಿದೆ? ಪ್ರೈವೇಟ್ ಬ್ಯಾಂಕ್ಗ ಅಥವಾ ಗವರ್ಮೆಂಟ್ ಬ್ಯಾಂಕ್ಗ? ಟೋಟಲ್ ಆಗಿ ಎಷ್ಟು ಅಕೌಂಟ್ಗೆ ನಾವು ಈ ಎನ್ ಪಿ ಸಿ ಐನ ಮಾಡಿಸಬಹುದಾಗಿದೆ? ಮಾಡಿಸಿದಂತಹ ಎನ್ ಪಿ ಸಿ ಐನ ನಾವೇನಾದ್ರೂ ಡೀಲಿಂಕ್ ಮಾಡಿಸಬಹುದಾ, ಅಂದ್ರೆ ರಿಮೂವ್ ಮಾಡಿಸ್ಕೋಬಹುದಾ? ಈ ಎನ್ ಪಿ ಸಿ ಐ ನಮಗೇನು ಯೂಸ್ ಆಗುತ್ತೆ? ನಮ್ಮ ಎನ್ ಪಿ ಸಿ ಐ ಯಾವ ಬ್ಯಾಂಕ್ಗೆ ಲಿಂಕ್ ಆಗಿದೆ, ಇದನ್ನ ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಳೋದು, ಇದೆಲ್ಲರ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನಾನು ಲೋಕೇಶ್. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೆಯದಾಗಿ ಈ ಎನ್ ಪಿ ಸಿ ಐ ಏನು ಅಂತ ನಾವು ತಿಳ್ಕೊಳ್ಳೋಣ. ಈ ಎನ್ ಪಿ ಸಿ ಐ ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ನಿಮ್ಮ ಡಿಜಿಟಲ್ ಬ್ಯಾಂಕಿಂಗ್ ಸಲೀಸಾಗಿ ಆಗಬೇಕು ಅಂದ್ರೆ ನಿಮಗೆ ಈ ಎನ್ ಪಿ ಸಿ ಐ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಯಾವುದೇ ಡಿಬಿಟಿ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸಾಕ್ಷನ್ ಯಾವುದಾದ್ರೂ ಆಗಬೇಕು ಅಂದ್ರೆ ನಿಮಗೆ ಈ ಎನ್ ಪಿ ಸಿ ಐ ಮುಖಾಂತರನೇ ಇದು ಆಗೋದು. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ಗೆ ಲಿಂಕ್ ಆಗಿದೆಯೋ ಸೊ ಅದ್ರ ಮುಖಾಂತರನೇ ನಿಮಗೆ ಪೇಮೆಂಟ್ಸ್ ಎಲ್ಲ ಆಗೋದು. ಫಾರ್ ಎಕ್ಸಾಂಪಲ್, ಈ ಹಿಂದೆ ಎಲ್ಲ ನಿಮಗೆ ಯಾವುದೇ ಪೆನ್ಷನ್ಸ್ ಆಗಿರ್ಬೋದು ಮೊದಲು ಕೈಗೆ ಕೊಡ್ತಾ ಇದ್ರು, ನಂತರ ಪೋಸ್ಟ್ ಆಫೀಸ್ಗೆ ಹಾಕ್ತಾ ಇದ್ರು, ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇದ್ರು. ಇವಾಗ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ಗೆ ಲಿಂಕ್ ಆಗಿದೆಯೋ ಅಂದ್ರೆ ಎನ್ ಪಿ ಸಿ ಐ ಆಗಿದೆಯೋ ಆ ಬ್ಯಾಂಕ್ಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದಾರೆ. ಯಾರ್ಯಾರು ಪೆನ್ಷನ್ಸ್ ಪಡಿತಾ ಇದ್ದೀರೋ ಅವ್ರಿಗೆಲ್ಲ ಇವಾಗಲೇ ಅರಿವಾಗಿರುತ್ತೆ, ಎಲ್ಲರೂ ಕೂಡ ಪೆನ್ಷನ್ಸ್ ನಿಂತೋಗಿರುತ್ತೆ. ಹೋಗಿ ಕೇಳಿದಾಗ ನಿಮ್ಮ ಬ್ಯಾಂಕ್ಗೆ ಎನ್ ಪಿ ಸಿ ಐ ಮಾಡಿಸಿ ಅಂತ ಹೇಳಿರ್ತಾರೆ. ಅದೇ ರೀತಿ ನಿಮ್ಮ ಗೃಹಲಕ್ಷ್ಮಿಯ ಅಮೌಂಟು, ನಿಮ್ಮ ಅನ್ನಭಾಗ್ಯ ಅಮೌಂಟ್ ಕೂಡ ಆಟೋ ಡೆಬಿಟ್ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರನೇ ಇವಾಗ ಆಗೋದು. ಸೊ ಅದಕ್ಕೆ ನಿಮಗೆ ಈ ಫೆಸಿಲಿಟೀಸ್ ಎಲ್ಲ ಪಡ್ಕೋಬೇಕು ಅಂದರೆ ಖಂಡಿತವಾಗಿಯೂ ನಿಮ್ಮ ಎನ್ ಪಿ ಸಿ ಐನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡ್ಕೊಳ್ಳಲೇಬೇಕು. ನಂತರ ನಿಮ್ಮ ಎನ್ ಪಿ ಸಿ ಐ ಯಾವ ಬ್ಯಾಂಕ್ಗೆ ಲಿಂಕ್ ಮಾಡ್ಕೋಬೋದಾಗಿದೆ? ಸೊ ಖಂಡಿತವಾಗಿಯೂ ನಿಮ್ಮ ಎನ್ ಪಿ ಸಿ ಐ ಎಲ್ಲ ಬ್ಯಾಂಕ್ಸ್ ಕೂಡ ನೀವು ಇದು ಲಿಂಕ್ ಮಾಡ್ಕೋಬೋದಾಗಿದೆ. ಅದು ಗೌರ್ಮೆಂಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಕೂಡ ಆಗಿರ್ಬೋದು. ಯಾವುದೇ ಬ್ಯಾಂಕಲ್ಲಿ ಕೂಡ ನಿಮ್ಮ ಅಕೌಂಟ್ ಇದ್ದರೆ ಅಲ್ಲಿಗೆ ನೀವು ಹೋಗಿ ನಿಮ್ಮ ಎನ್ ಪಿ ಸಿ ಐನ ಖಂಡಿತ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಬಂದು, ನಿಮ್ಮ ಎನ್ ಪಿ ಸಿ ಐ ಎಷ್ಟು ಬ್ಯಾಂಕ್ ಅಕೌಂಟ್ಗೆ ನೀವು ಲಿಂಕ್ ಮಾಡ್ಕೋಬೋದಾಗಿದೆ? ಖಂಡಿತವಾಗಿಯೂ ಇದು ಒಂದೇ ಬ್ಯಾಂಕ್ಗೆ ಲಿಂಕ್ ಆಗೋದು. ನಿಮ್ಮ ಬಳಿ ಎಷ್ಟೇ ಅಕೌಂಟ್ಸ್ ಇರಲಿ, ನೀವು ಎಷ್ಟೇ ಅಕೌಂಟ್ಸ್ನ ನೀವು ಹೊಸದಾಗಿ ಓಪನ್ ಮಾಡಿದ್ರು ಕೂಡ ನೀವು ಅಕೌಂಟ್ ಓಪನ್ ಮಾಡೋದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡನ್ನು ಖಂಡಿತವಾಗಿ ಕೊಡಲೇಬೇಕು. ಅದೆರಡು ತಗೊಂಡೇ ಅವರು ನಿಮ್ಮ ಅಕೌಂಟನ್ನು ಓಪನ್ ಮಾಡೋದು. ಆದರೆ ಎನ್ ಪಿ ಸಿ ಐ ಮಾತ್ರ ಅಂದರೆ ಮ್ಯಾಪಿಂಗ್, ಡಿಜಿಟಲ್ ಮ್ಯಾಪಿಂಗ್ ಮಾತ್ರ ಒಂದೇ ಬ್ಯಾಂಕ್ಗೆ ಆಗೋದು. ಯಾವ ಬ್ಯಾಂಕ್ಗೆ ನಿಮಗೆ ಬೇಕೋ ಆ ಬ್ಯಾಂಕ್ಗೆ ಮಾತ್ರನೇ ನೀವು ಎನ್ ಪಿ ಸಿ ಐ ಮಾಡಿಸ್ಕೊಳ್ಳಿ, ಆ ಬ್ಯಾಂಕ್ಗೆ ನಿಮಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗೋದು. ಈ ವಿಷಯ ಹೇಳ್ತಾ ಇದ್ದಂಗೆ ನಿಮ್ಮ ಮನಸ್ಸಿಗೆ ಇನ್ನೊಂದು ಡೌಟ್ ಬರ್ಬೋದಾಗಿದೆ, ಅಯ್ಯೋ ನಂದು ಯಾವುದೋ ಬೇರೆ ಹಳೆ ಬ್ಯಾಂಕಲ್ಲಿ ಎನ್ ಪಿ ಸಿ ಐ ಆಗಿಬಿಟ್ಟಿದೆಯಲ್ಲ, ನನಗೆ ಆ ಬ್ಯಾಂಕ್ಗೆ ಬೇಕಾಗಿರಲಿಲ್ಲ, ನನಗೆ ಇನ್ನೊಂದು ಬ್ಯಾಂಕ್ಗೆ ಬೇಕಾಗಿದೆ, ಈ ಬ್ಯಾಂಕ್ಗೆ ನಾನು ಎನ್ ಪಿ ಸಿ ಐ ಮಾಡಿಸ್ಬೋದಾಗಿದೆ, ಸೊ ಆವಾಗ ನಾನು ಅಲ್ಲಿ ತೆಗೆಸಿ ಇಲ್ಲಿ ಹಾಕ್ಸ್ಕೋಬೋದಾ? ಖಂಡಿತವಾಗಿಯೂ ಈ ಫೆಸಿಲಿಟಿ ಇದೆ. ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ಹಳೆ ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲಿ ಎನ್ ಪಿ ಸಿ ಐ ಆಗಿದೆಯೋ ಅದರಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ವೋ ಆ ಬ್ಯಾಂಕ್ ಅಕೌಂಟ್ನ ನೀವು ಕ್ಲೋಸ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಕ್ಲೋಸಿಂಗ್ ಕೂಡ ನೀವು ಅವರು ಡೈರೆಕ್ಟಾಗಿ ಮಾಡೋಕ್ಕೆ ಹೋಗೋದಿಲ್ಲ, ಅದರಲ್ಲಿ ಯಾವುದೇ ನೆಗೆಟಿವ್ ಬ್ಯಾಲೆನ್ಸ್ ಇದ್ದರೆ ಅದನ್ನು ನೀವು ಕೊಡಬೇಕಾಗುತ್ತೆ ಬ್ಯಾಂಕ್ಗೆ. ಸೊ ಅದನ್ನು ಕೊಟ್ಟ ನಂತರ ಅವರು ಅಕೌಂಟ್ನ ಕ್ಲೋಸ್ ಮಾಡ್ತಾರೆ, ಜೊತೆ ಜೊತೆಗೆ ನಿಮ್ಮ ಎನ್ ಪಿ ಸಿ ಐನ ಕೂಡ ಅವರು ಕ್ಲೋಸ್ ಮಾಡ್ತಾರೆ. ಸೊ ಅಲ್ಲಿ ಕ್ಲೋಸ್ ಮಾಡಿದ ನಂತರ ನಿಮಗೆ ಯಾವ ಅಕೌಂಟ್ಗೆ ಎನ್ ಪಿ ಸಿ ಐ ಬೇಕಾಗುತ್ತೋ ಆ ಬ್ಯಾಂಕ್ಗೆ ಹೋಗಿ ನೀವು ಅದನ್ನು ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಇದೆಲ್ಲ ಆಯಿತು. ಇವಾಗ ನಾವು ನಮ್ಮ ಎನ್ ಪಿ ಸಿ ಐ ಯಾವ ಬ್ಯಾಂಕ್ಗೆ ಆಗಿದೆ ಇದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಸೊ ಇದನ್ನು ನಾನು ಒಂದು ಸ್ಲೈಡ್ ಶೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ಆ ರೀತಿ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಎನ್ ಪಿ ಸಿ ಐನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿಯಾದ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ನಿಮಗೆ ಕೆಳಗಡೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಇದೆಯಲ್ಲ, ಆ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಕೆಳಗಡೆ ಕಾಣುವ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಇದನ್ನು ನೀವು ಕ್ಲಿಕ್ ಮಾಡಿ.
ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಫೋನ್ ನಂಬರ್ ಲಿಂಕ್ ಆಗಿದೆಯೋ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ರಿಸೀವ್ ಆಗುತ್ತೆ. ಆ ಓ ಟಿ ಪಿಯನ್ನು ನೀವು ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಶೀಟಲ್ಲಿ ಎಡಗಡೆ ನಿಮಗೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಇದೆಯಲ್ಲ, ಈ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ, ಯಾವ ತಾರೀಕಿನಂದು ಲಿಂಕ್ ಆಗಿದೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿ ತೋರಿಸ್ತಾ ಇದೆ. ಅದರ ಸ್ಟೇಟಸ್ ಕೂಡ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ಸ್ಟೇಟಸ್ಸು ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಆಧಾರ್ ಕಾರ್ಡು ಒಂದು ಬ್ಯಾಂಕಿಗೆ ಲಿಂಕ್ ಆಗಿದೆ, ಈ ತಾರೀಕಿನಂದು ಲಿಂಕ್ ಆಗಿದೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ನೀವು ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕ್ಗೆ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿದೆ. ಇದರ ಮುಖಾಂತರ ಎನ್ ಪಿ ಸಿ ಎನ ಎಲ್ಲ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ. ಈ ವಿಡಿಯೋ ಪ್ರೋಸೆಸ್ಸಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದಕ್ಕೂ ಉತ್ತರ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಕಂಟೆಂಟ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಇನ್ನಷ್ಟು ಇದೇ ತರಹದ ಇನ್ಫಾರ್ಮೇಟಿವ್ ಹಾಗೂ ಯೂಸ್ಫುಲ್ ವಿಡಿಯೋನ ನೋಟಿಫಿಕೇಷನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.